ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಮನೆಯಲ್ಲಿಗೆ ಸಿಂಪಲ್ ಆಗಿ ಮಾಡಬಹುದಾದ ಸಾರಿ ಕುಚ್ಚು ಡಿಸೈನ್ ಒಂದನ್ನು ನಿಮ್ಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡ್ಕೊಂಡ್ ಬರೋಣ. ಮೊದಲಾಗಿ ನೋಡಿ, ಈ ತರದ ರೇಷ್ಮೆ ಸಾರಿಯ ಸೆರಗಿನ ತುದಿಗೆಯ ಅಡ್ಡ ನೂಲನ್ನು ತೆಗೆದಿಟ್ಟಿದ್ದೇನೆ. ಅಡ್ಡ ನೂಲು ಬೇಕಿದ್ರೆ ನಾವು ಕುಚ್ಚು ಹಾಕುವಾಗ ಕೊನೆಯದಾಗಿ ಅದನ್ನು ಸೇರಿಸಿ ಕೊಡ್ಬೋದು. ಮೊದಲಾಗಿ ನೋಡಿ, ಈ ತರ ಸ್ವಲ್ಪ ಸ್ವಲ್ಪ ನೂಲನ್ನು ಸೇರಿಸಿ ಒಂದೊಂದೇ ಕಟ್ಟ ಹಾಕ್ತಾ ಬರಬೇಕು. ನಾನು ಇದಕ್ಕಿಂತ ಮೊದಲು ಬೇರೊಂದು ರೀತಿಯಲ್ಲಿ ಸಾರಿಗೆ ಕುಚ್ಚು ಹಾಕುವ ವಿಧಾನದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಅದು ನೋಡೋದವರೊಮ್ಮೆ ನೋಡ್ಕೊಂಡು ಬನ್ನಿ. ನಮಗೆ ಈ ತರದ ಸಿಲ್ಕ್ ಸಾರಿಗೆಲ್ಲ ಸಿಂಪಲ್ ಆಗಿ ಮನೆಯಲ್ಲಿಯೇ ಕುಚ್ಚು ಹಾಕ್ಬೋದು. ನೀವು ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾನೇ ಸಿಂಪಲ್ ಆದ ವಿಧಾನ ಇದ್ದು ತುಂಬಾ ಕಷ್ಟ ಏನು ಇಲ್ಲ. ಬರೀ 2 ಗಂಟೆಯಲ್ಲಿಯೇ ನಿಮಗೆ ಈ ತರ ಕುಚ್ಚು ಹಾಕಿ ತೆಗಿಬಹುದು. ಈಗ ನೋಡಿ, ಎಲ್ಲಾ ನೂಲಿಗೂ ಒಂದೊಂದು ಕಟ್ಟ ಹಾಕಿಯಾಗಿದೆ. ಇನ್ನು ನೋಡಿ, 3 ನೂಲಿನ ಕಟ್ಟವನ್ನು ಒಂದಕ್ಕೊಂದು ಸೇರಿಸಿಕೊಂಡು ಕಟ್ ಹಾಕೊಳ್ಬೇಕು. ನಡು ಭಾಗದ ನೂಲನ್ನು ಸರಿ ಅರ್ಧ ಭಾಗ ಮಾಡಿ ಒಂದನ್ನು ಲೆಫ್ಟ್ ಸೈಡಿಗೆ, ಇನ್ನೊಂದನ್ನು ರೈಟ್ ಸೈಡಿನ ನೂಲಿನ ಕಟ್ಟಕ್ಕೆ ಸೇರಿಸಿ ಜೊತೆಗೆ ಕಟ್ ಹಾಕ್ತಾ ಬನ್ನಿ. ಆದಷ್ಟು ಟೈಟ್ ಆಗಿಯೇ ಕಟ್ ಹಾಕೊಳ್ಳಿ. ಕಟ್ ಹಾಕುವಾಗ ಚಂದ ಕಾಣುವ ರೀತಿಯಲ್ಲಿಯೇ ಅದನ್ನು ಕಟ್ ಹಾಕಿ, ಯಾವುದೇ ನೂಲು ಅದರಲ್ಲಿ ಬಿಟ್ಟು ಹೋಗಬಾರ್ದು. ನೋಡಿ, ಈ ತರ ವಿಡಿಯೋವನ್ನು ಕೇರ್ಫುಲ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಇದೇ ತರ ಬಾಕಿ ಉಳಿದ ನೂಲಿಗೂ ಕೂಡ ಕಟ್ ಹಾಕ್ತಾ ಬರೋಣ. ಆಮೇಲೆ ಇದನ್ನು ನೋಡಿ, ಈ 2 ನೂಲನ್ನು ಸೇರಿಸಿ ಕಟ್ ಹಾಕೊಳ್ಬೇಕು. ಅದು ಕೊನೆಯದಾಗಿ ಕಟ್ ಹಾಕೋಣ. ನಾವು ಫಸ್ಟ್ ಈ ತರ 3 ನೂಲನ್ನು ಸೇರಿಸಿ ಒಂದಕ್ಕೊಂದು ಕಟ್ ಹಾಕ್ತಾ ಬರೋಣ. ಈಗ ನೋಡಿ, ಆ ತರ ಎಲ್ಲ ಕಟ್ಟ ಹಾಕಿ ಆಯ್ತು. ಇನ್ನು ಈ 2 ನೂಲನ್ನು ಸೇರಿಸಿ ಜರಿ ನೂಲಿನ ಸಹಾಯದಿಂದ ಟೈಟ್ ಆಗಿ ಕಟ್ಟ ಹಾಕಿಕೊಳ್ಳೋಣ. ನೋಡಿ, ಈ ತರ ಬರುತ್ತೆ ಡಿಸೈನು. ಇನ್ನು ನೋಡಿ, ಉದ್ದವಾಗಿ ಬರುವ ನೂಲನ್ನು ಈ ತರ ಮಡಚಿ ಟೈಟ್ ಆಗಿ ಕಟ್ಟ ಹಾಕಿ ಕೊಡೋಣ. ಆಗ ಸ್ವಲ್ಪ ದಪ್ಪವಾಗಿ ಸಿಕ್ಕುತ್ತೆ ತುದಿಯ ಭಾಗ. ತುದಿ ಭಾಗಕ್ಕೆ ಬೇಕಿದ್ರೆ ಅಡ್ಡ ನೂಲನ್ನು ನಾವು ತೆಗೆದಿಟ್ಟಿದ್ದೇವಲ್ಲ, ಅದನ್ನು ಕೂಡ ಕಟ್ ಮಾಡಿ ಇದರ ಜೊತೆಗೆ ಸೇರಿಸಿ ಕಟ್ ಹಾಕೊಳ್ಬಹುದು. ಆಗ ಇನ್ನೂ ಜಾಸ್ತಿ ದಪ್ಪವಾಗಿ ಸಿಕ್ಕುತ್ತೆ. ನೋಡಿ, ಈ ತರ ಮಡಚಿದ ನಂತರ ಅದನ್ನು ಈ ತರ ಕಟ್ ಮಾಡಿ ಕೊಡಿ. ಆಗ ಸರಿಯಾಗಿ ನಿಲ್ಲುತ್ತೆ. ನಾನಿಲ್ಲಿ ಈ ನೂಲನ್ನೇ ಮಡಚಿ ಕೊಟ್ಟದಷ್ಟೇ. ಎಕ್ಸ್ಟ್ರಾವಾಗಿ ಅಡ್ಡ ನೂಲನ್ನೆಲ್ಲ ಇದಕ್ಕೆ ಸೇರಿಸೋಕೆ ಹೋಗ್ಲಿಲ್ಲ. ಇದರಲ್ಲಿಯೇ ಸಿಗೋ ದಪ್ಪದಲ್ಲಿ ಚಂದವಾಗಿ ಕಾಣುತ್ತೆ. ಎಕ್ಸ್ಟ್ರಾವಾಗಿ ದಪ್ಪ ಬೇಕಿದ್ದವರು ಆ ರೀತಿ ಮಾಡಿದ್ರೆ ಸಾಕು. ನೋಡಿ, ಈ ತರ ಕಟ್ ಮಾಡಿ ತೆಗೆದ ನಂತರ, ಆಮೇಲೆ ಎಲ್ಲ ಕಟ್ ಆಗಿದ ನಂತರ ಒಂದೇ ಲೆವೆಲಿಗೆ ಅದನ್ನು ಸರಿಯಾಗಿ ಕತ್ತರಿ ಸಹಾಯದಿಂದ ಕಟ್ ಮಾಡಿಕೊಳ್ಳಿ. ಈಗ ಅದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಆಮೇಲೆ ನೋಡಿ, ಈ ತರ ಅದನ್ನು ಕತ್ತರಿ ಸಹಾಯದಿಂದ ಸರಿಯಾಗಿ ಚಂದವಾಗಿ ಕಾಣುವ ರೀತಿಯಲ್ಲಿ ಕಟ್ ಮಾಡಿ ಇಟ್ಟರೆ ಸಾಕು.
ಈ ತರ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡುವರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.